ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಸ್ ಎಂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಸಣ್ಣ ಟಿಪ್ಸ್ ಹೇಳ್ಕೊಡ್ತಾ ಇದ್ದೇನೆ. ಅದೇನೆಂದರೆ, ಒಂದು ಒಳ್ಳೆಯ ಔಷಧೀಯ ಗುಣವಿರುವಂತಹ ಒಂದು ಎಲೆಯ ಬಗ್ಗೆಯಾಗಿದೆ. ನೀವು ಈ ಚಿತ್ರದಲ್ಲಿ ಕಾಣ್ತಾ ಇರುವ ಒಂದು ಎಲೆ ನಿಮಗೆ ಗೊತ್ತಿರಬಹುದು. ನೀವು ಚಿಕ್ಕ ಪ್ರಾಯದಲ್ಲಿ ನೀವು ಕಂಡಿರಬಹುದು, ಅಥವಾ ನಿಮ್ಮ ಮನೆಯ ಯಾರಾದರೂ ಹಿರಿಯ ವ್ಯಕ್ತಿಗಳಿದ್ದರೆ ಅವ್ರ ಹತ್ರ ಕೇಳಿ ನೋಡಿ, ಅವರಿಗೆ ಈ ಒಂದು ಎಲೆಯ ಪರಿಚಯ ಇರಬಹುದು. ಅಂದರೆ ಬಹಳ ಔಷಧೀಯ ಪ್ರಾಮುಖ್ಯತೆಯನ್ನು ಹೊಂದಿದಂತಹ ಈ ಒಂದು ಎಲೆ, ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಸೈಕ್ಲಿಯೋಪೆಲ್ಟಾಟ್ ಅಂತ ಕರೆದರೆ, ಇದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಇದನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಹಿಂದಿಯಲ್ಲಿ ರಾಜ್ಪತ ಅಂತ ಕರೀತಾರೆ, ಅದೇ ರೀತಿ ಮಲಯಾಳಂನಲ್ಲಿ ಇದನ್ನು ಪಾಡಂತಾಲಿ ಅಂತ ಹೇಳ್ತಾರೆ, ತುಳುವಿನಲ್ಲಿ ಪಾದ್ರಂಡೆ ಅಂತ ಹೇಳ್ತಾರೆ, ಅದೇ ರೀತಿ ನಮ್ಮ ಕನ್ನಡದಲ್ಲಿ ಇದನ್ನು ಪಾಡಾವಲಿ ಅಥವಾ ಹಾಡೆಬಲೆ ಅಂತ ಕರೀತಾರೆ. ಇದು ಒಂದು ಒಳ್ಳೆಯ ಒಂದು ಎಲೆಯಾಗಿದೆ. ಇದನ್ನು ಇದರ ಜ್ಯೂಸ್ ನೀವು ಮಾಡಿ ಕುಡಿದ್ರೆ ನಿಮಗೆ ದೇಹಕ್ಕೆ ಬಹಳ ತಂಪನ್ನು ನೀಡುವುದು ಮಾತ್ರವಲ್ಲ, ಇನ್ನೂ ಹಲವಾರು ಔಷಧೀಯ ಗುಣವನ್ನು ಇದು ಹೊಂದಿದೆ. ಅದು ಯಾವುದಲ್ಲ ಅಂತ ನಾವು ನೋಡುವ. ಇದರ ಜ್ಯೂಸನ್ನು ಹೇಗೆ ಮಾಡ್ತೇವೆ ಎಂಬುದನ್ನು ಕೂಡ ನಾವು ನೋಡುವ. ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಸ್ನೇಹಿತರೆ, ನೀವು ಈ ಒಂದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಲು ಮರೆಯದಿರಿ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಅತಿ ಹೆಚ್ಚಿನಲ್ಲಿ ನೀವು ಶೇರ್ ಮಾಡಿ, ಅವರನ್ನು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬರನ್ನಾಗಿ ಮಾಡಿಸಿ. ಫ್ರೆಂಡ್ಸ್, ಮೊದಲಿಗೆ ನೀವೇನು ಮಾಡಬೇಕಂದ್ರೆ, ಈ ಒಂದು ಎಲೆಯನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಅದರಲ್ಲಿ ಮಣ್ಣಲ್ಲಿರ್ತದೆ ಅಂದರೆ ಅದರಲ್ಲಿ ಕೆಲವು ಕೀಟ ತಿಂದಂತಹ ಒಂದು ಎಲೆ ಇರ್ಬೋದು, ಅದೆಲ್ಲ ನಿಮಗೆ ಬೇಡ ತೆಗೆದು ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರ ಅದರ ನೀರನ್ನೆಲ್ಲ ತೆಗೆದ ನಂತರ ಅದನ್ನೊಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು, ನಿಮಗೆ ಬೇಕಾದಷ್ಟು ನೀರನ್ನು ಅದಕ್ಕೆ ಚೆಲ್ಲಬೇಕು. ನಂತರ ಏನು ಮಾಡಬೇಕಂದ್ರೆ, ನಿಮಗೆ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಬೋದು, ಅಂದರೆ ಸ್ವಲ್ಪ ಸಿಹಿ ಆಗಲಿಕ್ಕೆ ನಿಮಗೆ ಬೇಕಾದಷ್ಟು. ಸ್ವಲ್ಪ ಹೆಚ್ಚಾಗಿ ಏನು ಸಕ್ಕರೆ ಹಾಕಬೇಡಿ, ಅಂದರೆ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅದನ್ನು ಕೈಯಲ್ಲಿ ಈ ರೀತಿ ಕಿವುಚಿ ಅದನ್ನು ಏನು ಮಾಡಬೇಕಂದ್ರೆ ಒಳ್ಳೆಯ ಅದು ಲೋಲೆ ಥರ ಆಗ್ತದೆ. ಆ ಒಂದು ನೀವು ಕಿವುಚ್ತಾ ಇರಬೇಕಾದ್ರೆ ಅದು ಒಂದು ಲೋಲೆ ಥರ ಬರ್ತದೆ, ಅಲ್ಲಿವರೆಗೂ ನೀವು ಅದನ್ನು ಕಿವುಚ್ತಾನೆ ಇರಬೇಕು. ನಿಮಗೆ ಈ ರೀತಿ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ, ನೀವೊಂದು ಏನು ಮಾಡಬೇಕಂದ್ರೆ, ನಿಮಗೆ ಮಿಕ್ಸರ್ ಗ್ರೈಂಡರ್ ಇರ್ಬೋದು, ಅದಕ್ಕೆ ಹಾಕಿ ನೀವು ತಿರುಗಿಸಿದರೆ ಹಾಗೆ ಕೂಡ ಮಾಡಬಹುದು. ಆದರೆ ನೀವು ಕೈಯಲ್ಲಿ ಮಾಡಿದರೆ ಅದು ಬಹಳ ಒಳ್ಳೆಯದು. ಈ ರೀತಿ ನೀವು ಒಂದು 3-4 ನಿಮಿಷ ನೀವು ಹಾಗೆ ಕೇಳಿಸ್ತಾ ಇದ್ದರೆ ಅದು ಒಳ್ಳೆಯ ಲೋಲೆ ಥರ ಆಗ್ತದೆ. ಆಯಿತು, ಇಷ್ಟೇ ಇರುವುದು ಸ್ನೇಹಿತರೆ. ಇದನ್ನು ಮಾಡಲಿಕ್ಕೆ ತುಂಬ ಕೆಲಸ ಏನಿಲ್ಲ. ಇಷ್ಟೇ ಮಾಡಿದರೆ, ಸಿಂಪಲಾಗಿ ಮಾಡಿ ಇದನ್ನು ಮಾಡಿ ಕುಡಿದರೆ, ಇದು ನಿಮ್ಗೆ ಏನು ಮಾಡಬಹುದಂದರೆ, ನಿಮ್ಮ ರಕ್ತವನ್ನು ಇದು ಶುದ್ಧೀಕರಣ ಮಾಡ್ತದೆ. ಇದು ಕುಡಿದ್ರೆ ಬ್ಲಡ್ ಪ್ಯೂರಿಫೈ ಮಾಡ್ತದೆ, ಅದೇ ರೀತಿ ಕಿಡ್ನಿಗೂ ಕೂಡ ಇದು ಬಹಳ ಒಳ್ಳೆಯದು. ಅದೇ ರೀತಿ ಆ್ಯಸಿಡಿಟಿ ಇದ್ದರೆ, ಆ್ಯಸಿಡಿಟಿ ಹೆಚ್ಚಾಗಿರುವವರು ಇದು ಮಾಡಿ ಕುಡಿದ್ರೆ ಅವರ ಆ್ಯಸಿಡಿಟಿ ಸಹ ಕಡಿಮೆ ನಾರ್ಮಲ್ ರೇಂಜ್ಗೆ ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಕೆಮ್ಮು ಜ್ವರ ಎಲ್ಲ ಇದ್ದರೆ ಅದಕ್ಕೆಲ್ಲ ಇದು ಬಹಳ ಒಂದು ಉತ್ತಮ ಔಷಧ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ರೀತಿ ಈಗ ನೋಡಿ, ಇದನ್ನು ಇವಾಗ ಇದೊಂದು ಲೋಳೆ ಥರ ಕಾಣ್ತಾ ಇದೆಯಲ್ಲ ನಿಮಗೆ. ಇದನ್ನು ಇನ್ನು ನೀವೇನು ಮಾಡಬೇಕಂದ್ರೆ, ಇದರ ಇದನ್ನು ತೆಗೆದು, ಇದರ ಈ ಎಲೆ ಉಂಟಲ್ಲ ಇದನ್ನು ವೇಸ್ಟ್, ಅದನ್ನು ಇನ್ನು ತೆಗೆದು ಹೊರಗಡೆ ಹಾಕಬೇಕು. ನೀವು ಇದು ಹಿಂಡಿಯೆಲ್ಲ ಆದಮೇಲೆ, ಅಂದರೆ ಇದು ಲೋಲೆ ಥರ ಇವಾಗ ಕಾಣ್ತಾ, ಅದರ ನಂತರ ಇದು ಹಿಂಡಿಯೆಲ್ಲ ಆದಮೇಲೆ ಇದನ್ನು ಮೆಲ್ಲ ತೆಗೆದು ನೀವು ಹೊರಗಡೆ ಅದನ್ನು ಬಿಸಾಡಿ, ಅದರ ಎಲೆ ಅವಶ್ಯಕತೆ ಇಲ್ಲ. ಇನ್ನು ಇದರ ಈ ನೀರು ಮಾತ್ರ ನಮಗೆ ಬೇಕಾಗಿರುವಂಥದ್ದು. ಓಕೆ, ಇದು ನೋಡಿ, ಇವಾಗ ಒಳ್ಳೆಯ ರೀತಿಯಲ್ಲೊಂದು ಇದರ ನೀರು ನಮಗೆ ಸಿಕ್ಕಿದೆ. ಅದರ ನಂತರ ನೀವೇನು ಮಾಡಬೇಕಂದ್ರೆ, ಈ ಒಂದು ಸಿಕ್ಕಿದಂತಹ ಈ ಒಂದು ನೀರನ್ನು ಬೇರೊಂದು ಪಾತ್ರೆಗೆ ಇದನ್ನು ನಿಧಾನವಾಗಿ ಸೋಸಬೇಕು. ಒಂದು ಕ್ಲೀನಾಗಿ ಸೋಸಿದರೆ ಅದರಲ್ಲಿರುವಂತಹ ಎಲೆ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ನೋಡಿ, ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ಈ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಇದನ್ನು ಸೋಸಿ ಅದರ ನೀರನ್ನು ತೆಗಿಬೇಕು. ಓಕೆ ಫ್ರೆಂಡ್ಸ್, ಇವಾಗ ಈ ಜ್ಯೂಸ್ ಒಂದು ರೆಡಿಯಾಗಿದೆ. ಹೀಗೆ ಮಾಡಿ, ನೀವು ಮಾಡಿದ ನಂತರ ಇದನ್ನು ಕುಡಿದು ನಿಮ್ಮ ದೇಹದಲ್ಲಾಗುವ ಅನುಭವವನ್ನು ನೀವು ನೋಡಿ ಹೇಗಿರ್ತದೆ ಅಂತ. ಒಳ್ಳೆಯ ಒಂದು ಎಫೆಕ್ಟಿವ್ ಆಗಿರ್ತದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಈ ಒಂದು ವಿಡಿಯೋ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು.